ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯ ಲಾಸ್ಟ್ ವಿಡಿಯೋದಲ್ಲಿ ನಾವು ವಧುವು ಸೀಸನ್ ಟೂ ಅಂದ್ರೆ ಹಿಂದೂ ಸೀಸನ್ ಟೂ ವೆಬ್ ಸೀರೀಸ್ ನ ಮೂರು ಎಪಿಸೋಡ್ ಗಳ ಸ್ಟೋರಿಯನ್ನ ನೋಡಿದ್ವಿ. ಅಂಡ್ ಈಗ ನಾವು ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಸೊ ಹಾಗಾಗಿ ವಧು ಪಾರ್ಟ್ ಒನ್ ನೋಡದೇ ಇರುವಂತವರು ಮತ್ತು ಪ್ರಿವಿಯಸ್ ವಿಡಿಯೋವನ್ನ ನೋಡದೇ ಇರುವಂತವರು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಗಳನ್ನ ಹಾಕಿರ್ತೀನಿ, ಒಂದ್ಸಾರಿ ನೋಡ್ಕೊಂಡ್ಬಿಡಿ. ಒಂದ್ ವೇಳೆ ಆ ವಿಡಿಯೋಗಳನ್ನ ನೋಡದೆ ಡೈರೆಕ್ಟ್ ಆಗಿ ಇದನ್ನ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥವಾಗೋದಿಲ್ಲ. ಇನ್ನು ಸ್ಟೋರಿಯ ವಿಷಯಕ್ಕೆ ಬರೋದಾದ್ರೆ, ಥರ್ಡ್ ಎಪಿಸೋಡ್ ನ ಎಂಡಿಂಗ್ ನಲ್ಲಿ ಸಡನ್ ಆಗಿ ಆನಂದ್ ಸತ್ತು ಹೋಗ್ತಾನೆ. ಇದರಿಂದಾಗಿ ಅವನ ಹೆಂಡತಿ ಇಂದು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತುಂಬಾ ಅಳತೊಡಗ್ತಾರೆ. ಒಂದ್ ಸ್ವಲ್ಪ ಹೊತ್ತಿನ ನಂತರ ಹೊರಕ್ಕೆ ಬಂದಂತಹ ಇಂದು ಆನಂದ್ ಹೇಗೆ ಸತ್ತೋಗ್ಬಿಟ್ರು ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಅಲ್ಲಿಗೆ ಬಂದಂತಹ ಆರ್ಯ ಅತ್ತಿಗೆ ಅಣ್ಣನನ್ನ ಸ್ಮಶಾನಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಇಂದು ಆನಂದ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ಆರ್ಯ, ಇಲ್ಲ ಅದ್ಗೆ ಅಣ್ಣನಿಗೆ ಹಾರ್ಟ್ ಸ್ಟ್ರೋಕ್ ಬಂದಿದೆ ಅಂತ ಡಾಕ್ಟರ್ ಹೇಳ್ತಾರಲ್ವಾ, ಹಾಗಾಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಏನಕ್ಕೆ? ಇನ್ನು ಹೇಳ್ಬೇಕಂದ್ರೆ ಅಣ್ಣನಿಗೆ ಮುಂಚಿನಿಂದಲೂ ಕೂಡ ಬಿ ಪಿ ಜಾಸ್ತಿ ಇತ್ತು. ಪ್ರತಿ ವಿಷಯಕ್ಕೂ ಆತ ಸಿಟ್ಟಾಗ್ತಾ ಇದ್ದ. ಟೈಮ್ ಟೈಮ್ಗೆ ಟ್ಯಾಬ್ಲೆಟ್ ಗಳನ್ನ ತಗೋ ಅಂತ ಹೇಳಿದ್ರೆ ಆತ ತಗೊಳ್ತಾನೆ ಇರ್ಲಿಲ್ಲ ಅಂತ ಹೇಳಿ ಎಮೋಷನಲ್ ಆಗ್ತಾನೆ. ಆಗ ಕೆಳಗಡೆ ಇದ್ದಂತ ಕೆಲಸದವರು, ಸರ್ ನೀವು ಸ್ವಲ್ಪ ಬೇಗ ಬನ್ನಿ, ಇಲ್ಲಿ ತುಂಬಾ ಕೆಲಸಗಳಿದಾವೆ ಅಂತ ಹೇಳ್ತಾ ಇರ್ತಾರೆ. ಆಗ ಆರ್ಯ, ಅತ್ತಿಗೆ ನೀವು ಅಣ್ಣನ ಮುಖವನ್ನ ಕೊನೆ ಸಾರಿಗೆ ನೋಡೋದಿಲ್ವಾ ಅಂತ ಕೇಳಿದಾಗ, ಆದ್ರೆ ಅವಳು ಅವನ ಮಾತುಗಳನ್ನ ಕೇಳಿಸಿಕೊಳ್ಳದೆ ನಿಮ್ಮ ಅಣ್ಣ ಸೇರ್ತಾ ಇದ್ದಂತ ಸಿಗರೆಟ್ ಪ್ಯಾಕ್ ಎಲ್ಲಿದೆ? ರೂಮ್ ಪೂರ ಹುಡುಗಾಡದೆ, ಆದ್ರೆ ಅದಿಲ್ಲು ಕೂಡ ಕಾಣಿಸ್ಲಿಲ್ಲ. ನಿನ್ನೆ ರಾತ್ರಿ ನಿಮ್ಮ ಅಣ್ಣ ರೂಮ್ ನಲ್ಲಿ ಸಿಗರೆಟ್ ಅನ್ನ ಸೇರ್ತಾ ಇರ್ಬೇಕಾದ್ರೆ ನಾನೇ ರೂಮ್ ಅಲ್ಲಿ ಸಿಗರೆಟ್ ಅನ್ನ ಸೇದ್ಬೇಡಿ ಅಂತ ಹೇಳಿದೆ. ಆದ್ರೆ ಅವರು ನನ್ನ ಮಾತನ್ನ ಕೇಳದೆ ಹೊರಕ್ಕೆ ಹೋಗಿ ಮತ್ತೆ ಸಿಗರೆಟ್ ಅನ್ನ ಸೇದ್ಕೊಂಡು ಬಂದ್ರು. ಆದ್ರೆ ಈಗ ನೋಡಿದ್ರೆ ಆ ಸಿಗರೆಟ್ ಪ್ಯಾಕೇ ಕಾಣಿಸ್ತಾ ಇಲ್ಲ. ನಿನ್ಗೇನಾದ್ರೂ ಕಾಣಿಸ್ತಾ ಅಂತ ಕೇಳಿದಾಗ ಅದಕ್ಕೆ ಸೈಲೆಂಟ್ ಆದಂತ ಆರ್ಯ, ಅದಕ್ಕೆ ನೀವ್ ಈ ಟೈಮಲ್ಲಿ ಏನ್ ಕೇಳ್ತಾ ಇದ್ರ ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಅಂತ ಕೇಳಿ, ಸರಿ ಒಂದ್ ಕೆಲಸ ಮಾಡಿ, ನೀವು ಅಣ್ಣನ ಡೆಡ್ ಬಾಡಿ ಹತ್ರ ಬರೋದಕ್ಕೆ ಹೋಗ್ಬೇಡಿ. ನೀವು ನನ್ನ ಹತ್ರ ಈ ತರ ಮಾತಾಡಿದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಏನಾದ್ರೂ ನಮ್ಮ ಅಮ್ಮನ ಮುಂದೆ ಈ ತರ ಎಲ್ಲ ಮಾತಾಡಿದ್ರೆ ಪರಿಸ್ಥಿತಿ ಏನಾಗಿರ್ತಿತ್ತು ಅನ್ನೋದು ನಿಮ್ಗೆ ಗೊತ್ತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಲೋಕಿ ಪದ್ಮಾತ್ರಕ್ಕೆ ಬಂದು ಆ ಕೇಳ್ತಾ ಇದ್ರೆ ಹತ್ರಕ್ಕೆ ಕರ್ಕೊಂಡು ಸಂತೈಸ್ತಾಳೆ. ಅದೇ ಟೈಮಲ್ಲಿ ಇಂದು ಲೋಕಿಯನ್ನ ಕರೆದಿದ್ದರಿಂದ ಲೋಕಿ ಮನೆಯಿಂದ ಹೊರಕ್ಕೆ ಹೋಗ್ತಾಳೆ. ಇನ್ನು ಲೋಕಿ ಅಲ್ಲಿಂದ ಹೊರಕ್ಕೆ ಹೋದ ನಂತರ ಪದ್ಮಾತ್ರಕ್ಕೆ ಅವಳ ಮಗಳು ಬಂದು, ಅಮ್ಮ ನಾನು ನಮ್ಮ ಮಾವನನ್ನ ಕೊಲ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಂದು ಕೂಡ, ಹೌದು ಮಗಳೇ ನಾನು ಕೂಡ ಕೊಲ್ಲಿಲ್ಲ ಅಂತಾಳೆ. ಇನ್ನು ಈ ಕಡೆ ಲೋಕಿ ಇಂದು ಹತ್ರಕ್ಕೆ ಹೋಗಿ, ಮೇಡಮ್ ಯಾಕೆ ಕರೆದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಇಂದು, ನೋಡ್ ಲೋಕಿ, ನೀನು ಆನಂದ್ ಅವರು ಸೇರ್ತಾ ಇದ್ದಂತ ಸಿಗರೆಟ್ ಪ್ಯಾಕನ್ ಏನಾದ್ರೂ ನೋಡಿದ್ಯಾ? ಒಂದ್ ವೇಳೆ ರಾತ್ರಿ ಆನಂದ್ ಸಿಗರೆಟ್ ಅನ್ನ ಸೇದೋದೇನಾದ್ರೂ ನೋಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಲೋಕಿ, ಅದನ್ನ ನಾನು ನೋಡ್ಲಿಲ್ಲ, ಆದ್ರೆ ಆನಂದ್ ಸರ್ ಮಹಡಿ ಮೇಲಕ್ಕೆ ಹೋಗೋದನ್ನ ನೋಡ್ದೆ ಅಂತಾಳೆ. ಅದಕ್ಕಿಂದು, ಸರಿ ಹಾಗಾದ್ರೆ ನೀನೇನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಆನಂದ್ ಅವರು ಸೇರ್ತಾ ಇದ್ದಂತ ಸಿಗರೆಟ್ನ ಪ್ಯಾಕು ನನಗೆ ಬೇಕು ಅಂತಾಳೆ. ಮತ್ತೊಂದ್ ಕಡೆ ಭ್ರಮರಾಂಬ ತನ್ನ ಮಗನ ಶವದ ಹತ್ರ ಅಳ್ತಾ, ನಾನು ಇಂದುವನ್ನ ಸೊಸೆಯಾಗಿ ಮನೆಗೆ ತಂದ್ಕೊಂಡು ತುಂಬಾ ತಪ್ಪು ಮಾಡ್ಬಿಟ್ಟೆ, ಅವಳನ್ನ ನಿನ್ನೆ ರಾತ್ರಿ ನಿನ್ನ ರೂಮ್ಗೆ ಕಳಿಸಿದ ಹೋಗಿದ್ರೆ ನೀನು ಬದುಕಿರ್ತಿದ್ಯೋ ಏನೋ ಅಂತ ಅಳತೊಡಗ್ತಾರೆ. ಅದನ್ನ ಕೇಳಿದಂತ ಸ್ನೇಹ, ನಾನೇ ಹೇಳಿದ್ನಲ್ಲಮ್ಮ, ಅತ್ತಿಗೆಯನ್ನ ಆದಷ್ಟು ಬೇಗ ಈ ಮನೆಯಿಂದ ಕಳಿಸ್ಬಿಟ್ರೆ ನಮ್ಗೆಲ್ಲ ಒಳ್ಳೇದು ಅಂತ. ಒಂದ್ ವೇಳೆ ನೀನೇನಾದ್ರೂ ಈಗಾಗ್ಲೇ ಅತ್ತಿಗೆಯನ್ನ ಕಳಿಸಿದ್ರೆ ಬಹುಶಃ ನಮ್ಮಣ್ಣ ಬದುಕಿರ್ತಾ ಇದ್ದ ಅಂತಾಳೆ. ಅದೇ ಟೈಮಲ್ಲಿ ಆರ್ಯ ಅಲ್ಲಿಗೆ ಬಂದು, ಅಮ್ಮ ಅಣ್ಣನನ್ನ ತಗೊಂಡೋಗಂತ ಟೈಮ್ ಬಂತು ಅಂತಾನೆ. ಅಂಡ್ ಅದೇ ಟೈಮಲ್ಲಿ ಇಂದು ಕೆಳಕ್ಕೆ ಬಂದು ಆನನ್ನ ಕೊನೆ ಬಾರಿಗೆ ನೋಡ್ತಾಳೆ. ಇನ್ನು ಇಂದುವನ್ನ ನೋಡುತ್ತಲೇ ಭ್ರಮರಾಂಬಗೆ ವಿಪರೀತ ಸಿಟ್ಟು ಬರುತ್ತೆ. ಮೊದಲು ನೀನು ಇಲ್ಲಿಂದ ಹೊರಟೋಗು, ನೀನು ಈ ಮನೆಗೆ ಬಂದಿದ್ದರಿಂದಲೇ ನನ್ನ ಮಗನನ್ನ ಕಿತ್ಕೊಂಡೆ, ಈಗ ಏನು ಗೊತ್ತಿಲ್ಲದಂತೆ ಬಂದು ನೋಡ್ತಾ ನಿಂತ್ಕೊಳ್ತೀಯ, ಏ ಆರ್ಯ ಮೊದ್ಲು ಇವಳನ್ನ ಇಲ್ಲಿಂದ ಹೊರಕ್ಕೆ ಹೋಗೋದು ಕೇಳು ಅಂತ ಜೋರು ಮಾಡ್ತಾಳೆ. ಅದಕ್ಕೆ ಆರ್ಯ, ನೋಡೋದಕ್ಕೆ ನಮ್ಮಮ್ಮ ನಿಮ್ಮ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ, ಹಾಗಾಗಿ ದಯವಿಟ್ಟು ಹೊರಕ್ಕೆ ಹೊರಟೋಗಿ ಮತ್ತೆ ವಾಪಸ್ ಬರೋದಕ್ಕೆ ಹೋಗ್ಬೇಡಿ ಅಂತಾನೆ. ಆದ್ರೆ ಇಂದು ಮಾತ್ರ ಅಲ್ಲಿಂದ ಹೋಗದೆ ಅಲ್ಲಿದ್ದಂತ ಆನಂದ್ ಮೊಬೈಲ್ ಅನ್ನ ತೆಗೆದುಕೊಂಡು ಭ್ರಮರಾಂಬ ಹತ್ರಕ್ಕೆ ಹೋಗಿ, ನೋಡಿ ಅತ್ತೆ ಆನಂದ್ ಹೇಗೆ ಸತ್ತ ಅನ್ನೋದನ್ನ ತಿಳ್ಕೊಳ್ಳೇಬೇಕು, ದಯವಿಟ್ಟು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ, ನನಗ್ಯಾಕೋ ಇದು ನ್ಯಾಚುರಲ್ ಡೆತ್ ಅನ್ನಿಸ್ತಾ ಇಲ್ಲ, ಇದರಿಂದ ಏನೋ ಕಾರಣ ಇದೆ ಅಂತಾಳೆ. ಮತ್ತು ಆರ್ಯನ ಹತ್ರಕ್ಕೆ ಹೋಗಿ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತಾಳೆ. ಅದಕ್ಕೆ ಆರ್ಯ, ಅತ್ತಿಗೆ ನೀವು ಈ ತರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ, ದಯವಿಟ್ಟು ಅಣ್ಣನ ಫೋನ್ ಅನ್ನ ಇಲ್ಲೇ ಇಟ್ಟು ಇವಾಗ್ಲಾದ್ರೂ ನಮ್ಮ ಅಣ್ಣನನ್ನ ಪ್ರಶಾಂತವಾಗಿ ಹೊರಕ್ಕೆ ಹೋಗೋದಕ್ಕೆ ಬಿಡು ಅಂತಾನೆ. ಅದಕ್ಕಿಂದು, ಇಲ್ಲ ಆರ್ಯ ನಿಮ್ಮ ಅಣ್ಣ ಹೇಗ್ ಸತ್ತೋದ್ರು ಅನ್ನೋದನ್ನ ತಿಳ್ಕೊಳ್ಳದೆ ಹಾಗೆ ದಫನ್ ಮಾಡೋದು ಹೇಗೆ ಅಂತಾಳೆ. ಅದಕ್ಕೆ ಭ್ರಮರಾಂಬ, ನನ್ ಮಗ ಈಗಾಗ್ಲೇ ಸತ್ತೋಗಿದಾಗಿದೆ, ಈಗ ಸತ್ಯವನ್ನ ತಿಳ್ಕೊಂಡು ಏನ್ ಮಾಡ್ತೀಯ, ಇನ್ನು ಹೇಳ್ಬೇಕಂದ್ರೆ ಅವ್ನ್ ಸಾಯೋದಕ್ಕೆ ನೀನೇ ಕಾರಣ ಅಂತಾಳೆ. ಅದೇ ಟೈಮಲ್ಲಿ ಮನೆ ಕೆಲಸದಾಕೆ ಲೋಕಿ ಅಲ್ಲಿಗೆ ಬಂದು, ಆರ್ಯ ಸರ್ ಪೊಲೀಸರು ಬಂದಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳುತ್ತಲೇ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಪೊಲೀಸಿನವರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳ ತಡುಗ್ತಾರೆ. ಆಗ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರಕ್ಕೆ ಹೋದಂತ ಆರ್ಯ, ಸರ್ ನಮ್ಮ ಮನೆಗೆ ಹಾರ್ಟ್ ಸ್ಟ್ರೋಕ್ ಬಂದು ಸತ್ತೋಗಿದ್ದಾರೆ ಅಂತ ಡಾಕ್ಟರ್ ಹೇಳಿದಾರಲ್ವಾ, ಹಾಗಾದ್ರೆ ಈ ಪೋಸ್ಟ್ ಮಾರ್ಟಮ್ ಎಲ್ಲ ಏನಕ್ಕೆ ಬೇಕು ಅಂತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ಏ ಆತರ ಏನಿಲ್ಲ, ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದ್ರೇನೆ ಪೋಸ್ಟ್ ಮಾರ್ಟಮ್ ಮಾಡ್ಸೋಣ, ಇಲ್ಲಾಂದ್ರೆ ಬೇಡ. ಆದ್ರೂ ಕೂಡ ಕೆಲವು ದಿನಗಳ ಹಿಂದೆ ನಿಮ್ಮನೇಲೆ ಒಂದು ಅನ್ಯಾಚುರಲ್ ಡೆತ್ ಆಗಿದೆ, ಹಾಗಾಗಿನೇ ನಿಮ್ಮಣ್ಣನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಇಂದು ಇನ್ಸ್ಪೆಕ್ಟರ್ ಹತ್ರಕ್ಕೆ ಬಂದು ಅವ್ರ ಜೊತೆ ಮಾತಾಡ್ತಾ, ನನ್ನ ಗಂಡನಿಗೆ ಪೋಸ್ಟ್ ಮಾರ್ಟಮ್ ನಡೀಲೇಬೇಕು ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರಿ ಅದಕ್ಕೆಲ್ಲ ನೀವು ಒಪ್ಕೊಳ್ಳೋದಾದ್ರೆ ಪೋಸ್ಟ್ ಮಾರ್ಟಮ್ ಮಾಡೋಣ ಅಂತಾನೆ.
ಅದೇ ಟೈಮಲ್ಲಿ ಬಾಜಿರಾವ್ ಇಂದು ಹತ್ರಕ್ಕೆ ಬಂದು, ನೀನು ಅರ್ಜೆಂಟ್ ಆಗಿ ಮನೆಯನ್ನು ಬಿಟ್ಟು ಹೊರಕ್ ಹೋಗ್ಬಿಡು, ಯಾಕಂದ್ರೆ ಈ ಮನೆಯಲ್ಲಿ ನಿನ್ನ ವಿಷಯವಾಗಿ ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಇಂದು ಮಾತ್ರ ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ತಾ, ಸರ್ ನಿಮ್ಗೆ ಆನಂದ್ ಸತ್ತು ಹೋದಂತ ವಿಷಯವನ್ನ ಮತ್ತು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅನ್ನುವಂತ ವಿಷಯವನ್ನ ನಿಮ್ಗೆ ಯಾರು ಹೇಳಿದ್ರು ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಇನ್ಯಾರಿಂದು ಆರ್ಯನೇ ಹೇಳಿದ್ರಲ್ವಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಶಾಕ್ ಆದಂತ ಇಂದು, ಅರೆ ಆತನಿಗೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಇಷ್ಟವಿಲ್ಲ, ಹಾಗಿದ್ಮೇಲೆ ಅವನೇ ಕಾಲ್ ಮಾಡ್ತಾನೆ ಅಂತ ಹೇಳಿದಾಗ, ಅದಕ್ಕೆ ಎಸ್ಐ, ಅದೇನು ನಮಗೆ ಗೊತ್ತಿಲ್ಲ, ಆದ್ರೆ ನಮಗೆ ಖುದ್ದಾಗಿ ಆರ್ಯನಿಗೆ ಕಾಲ್ ಮಾಡಿ ಹೇಳ್ದ, ಬಹುಶಃ ಅವ್ರ ಮನೆಯವರಿಗೆ ಗೊತ್ತಾಗದೆ ಇರ್ಲಿ ಅನ್ನುವ ಕಾರಣಕ್ಕೆ ಈ ತರ ಕಾಲ್ ಮಾಡಿರ್ಬೋದೇನೋ. ಅಂಡ್ ಅದಕ್ಕೇನೆ ಆತ ಮನೆಯಲ್ಲಿ ಎಲ್ಲವನ್ನೂ ನೋಡ್ತಾ ಸೈಲೆಂಟ್ ಆಗಿರ್ಬೋದು ಅಂತಾನೆ. ಅದೇ ಟೈಮಲ್ಲಿ ಆರ್ಯ ಇಂದು ಹತ್ರಕ್ಕೆ ಬಂದು, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ, ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತಾನೆ. ಅದಕ್ಕೆ ಇಂದು, ಸರಿ ನಾನು ಹೋಗ್ತೀನಿ ಬಿಡು, ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ಗೆ ನೀನಾ ಹೇಳಿದ್ದು ಅಂತ ಕೇಳ್ತಾಳೆ. ಆದ್ರೆ ಆರ್ಯ ಏನು ಕೂಡ ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಆರ್ಯ ಅಲ್ಲಿಂದ ಹೋದ ನಂತರ ಇಂದು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ, ಸರ್ ನನಗೊಂದು ಫೇವರ್ ಮಾಡಿ ಅಂತ ಕೇಳ್ತಾಳೆ. ಸರ್ ಈ ಮನೆಯಲ್ಲಿ ಇರುವಂತವರಿಗೆ ನನ್ನಂದ್ರೆ ಇಷ್ಟ ಇಲ್ಲ, ಅಂಡ್ ಎಲ್ಲರೂ ಕೂಡ ನನ್ನನ್ನು ಈ ಮನೆಯಿಂದ ಹೊರಕಾಕ್ಬೇಕು ಅಂತಲೇ ಆಲೋಚನೆ ಮಾಡ್ತಾ ಇದ್ದಾರೆ. ಇನ್ನು ತನ್ನ ಗಂಡ ಆನಂದ್ ಸತ್ತೋಗಿರೋದ್ರಿಂದ ನೆಕ್ಸ್ಟ್ ಅವರು ಖಂಡಿತವಾಗಿ ನನ್ನನ್ನ ಮನೆಯಿಂದ ಹೊರಕ್ಕೆ ಹಾಕ್ತಾರೆ. ಸೊ ಹಾಗಾಗಿ ನೀವೇನಾದ್ರೂ ಮಾಡಿ ನಾನು ಇಲ್ಲೇ ಇರುವಾಗೆ ಮಾಡಿ ಅಂತಾಳೆ. ಒಂದ್ ವೇಳೆ ನಾನು ಇಲ್ಲೇ ಉಳ್ಕೊಂಡ್ರೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ, ಆನಂದ್ಗೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸರ್ ಇನ್ನು ಹೇಳ್ಬೇಕಂದ್ರೆ ನನ್ನ ಮದುವೆ ದಿನವೂ ಕೂಡ ನನಗೆ ಹೀಗೆ ಆಗಿತ್ತು. ಯಾರೋ ದತ್ತೂರಿ ಗಿಡದ ಎಲೆಯನ್ನ ನನಗೆ ಕೊರಿಯರ್ ಮಾಡಿದ್ರು, ಹಾಗಾಗಿನೇ ನಾನು ಇದೆಲ್ಲವನ್ನು ಕೂಡ ಯಾರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಅದಕ್ಕಾಗಿನೇ ಒಂದು ಗಾಳವನ್ನು ಕೂಡ ಆಗದೆ ಇನ್ನು ಯಾರಿಗೂ ಕೂಡ ಗೊತ್ತಾಗದಂತೆ ಲೋಕಿಗೆ ಹೇಳಿ ಒಂದು ಕುಂಬಳಕಾಯಲ್ಲಿ ದತ್ತೂರಿ ಗಿಡದ ಬೀಜಗಳನ್ನ ಹಾಕ್ಸಿಟ್ಟಿದ್ದೆ. ಆದ್ರೆ ಅದನ್ನ ನೋಡಿದಂತ ಮನೆಯವರು ಯಾರು ಕೂಡ ಜಾಸ್ತಿ ರಿಯಾಕ್ಟೇ ಮಾಡಲಿಲ್ಲ, ಹಾಗೇನೆ ಅವರೊಳಗೆ ಯಾವುದೇ ಭಯವಿರಲಿಲ್ಲ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಲೋಕಿ ಅಲ್ಲಿಗೆ ಬಂದು, ಮೇಡಮ್ ಮನೆಯಲ್ಲೆಲ್ಲ ಹುಡುಕಾಡದೆ ಆದ್ರೆ ಎಲ್ಲೂ ಕೂಡ ಆ ಸಿಗರೆಟ್ ಪ್ಯಾಕ್ ಸಿಗ್ಲಿಲ್ಲ ಅಂತಾಳೆ. ಇನ್ನು ಅದನ್ನ ಕೇಳಿದಂತ ಇನ್ಸ್ಪೆಕ್ಟರ್, ನೀವ್ ಯಾವ ಸಿಗರೆಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಅದಕ್ಕೆ ಇಂದು ನಡೆದೆಲ್ಲವನ್ನು ಕೂಡ ಹೇಳ್ತಾಳೆ. ಸರ್ ಆನಂದ್ ಸೇರ್ತಾ ಇದ್ದಂತ ಸಿಗರೆಟ್ ಅಲ್ಲಿ ಡಿಫ್ರೆಂಟ್ ಆಗಿ ಸ್ಮೆಲ್ ಬರ್ತಾ ಇತ್ತು, ಇದರಿಂದಾಗಿ ನನಗೆ ಆ ಸಿಗರೆಟ್ ಅಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ ನನಗೆ ಡೌಟ್ ಬರ್ತಾನೆ ಇತ್ತು. ಇನ್ನು ಹೇಳ್ಬೇಕಂದ್ರೆ ಆ ಸಿಗರೆಟ್ ಅನ್ನ ಸೇದಿದ ನಂತರ ಆನಂದ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ರು, ಬಹುಶಃ ಅವರು ಇದರಿಂದಾಗಿನೇ ಸತ್ತೋಗಿರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದಾ ಸರಿ ನೋಡೋಣ ಬಿಡಿ, ಯಾವುದಕ್ಕೂ ರಿಪೋರ್ಟ್ ಬಂದ ನಂತರ ಎಲ್ಲ ಗೊತ್ತಾಗುತ್ತೆ ಅಂತಾರೆ. ಆ ಟೈಮಲ್ಲಿ ಇಂದು ಇನ್ನೊಂದು ಫೇವರ್ ಮಾಡುವಂತೆ ಕೇಳ್ತಾಳೆ. ಕೆಲವು ದಿನಗಳ ಹಿಂದೆ ನನಗೆ ಒಬ್ಬ ಯುವತಿ ಅನುಮಾನಾಸ್ಪದವಾಗಿ ಕಾಣಿಸಿದ್ಲು, ಹಾಗಾಗಿ ಯಾಕೆ ಎಲ್ಲಿದ್ದಾಳೆ ಅನ್ನೋದನ್ನ ಹುಡುಕಿ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಸರಿ ಮೇಡಮ್ ನಿಮ್ಮ ಹತ್ರ ಅವ್ರ ಫೋಟೋ ಏನಾದ್ರೂ ಇದೆಯಾ ಅಂತ ಕೇಳಿದಾಗ, ಅದಕ್ಕಿಂದು ಸರ್ ನನ್ನ ಹತ್ರ ಆಕೆಯ ಫೋಟೋ ಇಲ್ಲ, ಆದ್ರೆ ಆಕೆಯ ಬಗ್ಗೆ ಹೇಳ್ತೀನಿ ಅಂತಾಳೆ. ಇನ್ನು ಇವ್ರು ಮಾತಾಡ್ತಾ ಇರುವಂತ ಮಾತುಗಳೆಲ್ಲವನ್ನು ಕೂಡ ಡೋರ್ ಪಕ್ಕದಲ್ಲೇ ನಿಂತ್ಕೊಂಡಿದ್ದಂತಹ ಲೋಕಿ ಕೇಳಿಸ್ಕೊಳ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಆ ಮನೆಯವರ ಹತ್ರಕ್ಕೆ ಹೋಗಿ, ನೋಡ್ರಿ ನೀವ್ ಯಾರು ಕೂಡ ಈ ಇನ್ಸ್ಪೆಕ್ಷನ್ ಮುಗಿಯೋವರೆಗೂ ಮತ್ತು ನಾನು ಹೇಳೋವರೆಗೂ ಯಾರು ಕೂಡ ಈ ಮನೆಯಿಂದ ಕದಲ್ಬಾರ್ದು ಅಂತ ಹೇಳ್ತಾನೆ. ಅಂಡ್ ಹಾಗೇನೆ ನಿಮ್ಮ ಜೊತೆಯಲ್ಲೇ ಇಂದು ಕೂಡ ಇರ್ತಾಳೆ ಅಂತ ಹೇಳ್ತಾರೆ. ಇನ್ನು ಅದನ್ನ ಕೇಳುತ್ತಲೇ ಆರ್ಯ ಸ್ನೇಹ ಬಾಜಿರಾವ್ ಒಬ್ಬರ ಮುಖಗಳನ್ನೊಬ್ಬರು ನೋಡಿಕೊಳ್ತಾರೆ. ಈ ಕಡೆ ಇಂದು ತನ್ನ ತಾಯಿ ಹತ್ರಕ್ಕೆ ಹೋಗಿ ಅವರನ್ನು ತಪ್ಪಿಕೊಂಡು ತುಂಬಾ ಅಳ್ತಾಳೆ. ಹೀಗೆ ಸಮಯ ಕಳೆಯುವಷ್ಟರಲ್ಲಿ ರಾತ್ರಿ ಆಗುತ್ತೆ. ಇನ್ನು ಆ ಮನೆಯ ಮೂವರು ಕೂಡ ಮಾತಾಡ್ತಾ, ಈ ಅನಿಷ್ಟ ಮುಖದವಳು ಯಾವಾಗ ಮನೆಯಿಂದ ತಲುಪ್ತಾಳೋ ಏನೋ, ಅವಳ ಮನಸ್ಸಿನ ತುಂಬಾ ವಿಷಯನೇ ತುಂಬಿಕೊಂಡಿದೆ ಅಂತ ಪರಮರಾಂಬ ಆ ಇಬ್ಬರಿಗೂ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿದಂತ ಸ್ನೇಹ, ಇಂದು ಅದಕ್ಕೆ ಬೇಗ ಹೊರಟೋಗ್ತಾಳೆ ಬಿಡಮ್ಮ, ಇನ್ನು ಪೋಸ್ಟ್ ಮಾರ್ಟಮ್ ಅಲ್ಲಿ ಏನೋ ಬರದೆ ಹೋದ್ರೆ ಅವರೇ ಮನೆಯಿಂದ ಹೊರಕ್ಕೆ ಹೋಗ್ಲೇಬೇಕಲ್ವಾ. ಆದ್ರೆ ಅಮ್ಮ ಇಂದು ಮನೆಯಿಂದ ಹೊರಕ್ಕೆ ಹೋದ ನಂತರ ಕೊನೆಗೆ ನಿನ್ನನ್ನು ಯಾರು ನೋಡ್ಕೊಳ್ತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಅವರ ಪಕ್ಕದಲ್ಲೇ ಇದ್ದಂತ ಅವರ ಅಕ್ಕ ಮಾತಾಡ್ತಾ, ನೀನೇನು ವರಿ ಆಗ್ಬೇಡ ಸ್ನೇಹ, ನಾನಿದ್ದೀನಲ್ವಾ, ನನ್ನ ತಂಗಿಯನ್ನ ತುಂಬಾ ಚೆನ್ನಾಗಿ ನಾನೇ ನೋಡ್ಕೊಳ್ತೀನಿ ಅಂತಾರೆ. ಅದಕ್ಕೆ ಭ್ರಮರಾಂಬ, ನನಗೆ ಯಾರ್ದೋ ಅವಶ್ಯಕತೆ ಇಲ್ಲ ಮತ್ತು ಯಾರು ಕೂಡ ನನ್ನ ಸೇವೆ ಮಾಡೋದು ಬೇಕಾಗಿಲ್ಲ, ಮೊದ್ಲು ಇಲ್ಲಿಂದ ನೀವೆಲ್ಲರೂ ಹೊರಟೋಗಿ ಅಂತ ಬೈತಾಳೆ. ಮತ್ತೊಂದ್ ಕಡೆ ಇಂದು ಹತ್ರಕ್ಕೆ ಬಂದಂತ ಲೋಕಿ, ಮೇಡಮ್ ನೀವು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಕೊಂಡಿದ್ದೆಲ್ಲವನ್ನು ಕೂಡ ನಾನು ಕೇಳಿಸ್ಕೊಂಡೆ, ನೀವು ಒಬ್ಬ ಯುವತಿಯನ್ನ ಹುಡುಕ್ತಾ ಇದ್ದೀರಲ್ವಾ, ಆಕೆಯನ್ನ ನಾನು ವೈಷ್ಣವಿ ಅಮ್ಮನವ್ರ ಜೊತೆ ಇದೇ ಮನೆಯಲ್ಲಿ ನೋಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕಿಂದು, ಹೌದಾ ಲೋಕಿ ನೀ ನಿಜನೇ ಹೇಳ್ತಾ ಇದ್ದೀಯಾ ಅಂತಂದಾಗ, ಅದಕ್ಕೆ ಲೋಕಿ, ಹೌದು ಮೇಡಮ್, ಆಕೆ ಅವತ್ತೊಂದಿನ ಮನೆಯೊಳಕ್ಕೆ ಬರುತ್ತಲೇ ವೈಷ್ಣವಿ ಮೇಡಮ್ ತುಂಬಾ ಗಾಬರಿ ಆದ್ರು, ಇನ್ನು ಆಕೆಯನ್ನ ಮನೆಯೊಳಕ್ಕೆ ಕೂಡ ಬಿಟ್ಕೊಳ್ಳದೆ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ರು. ಆದ್ರೆ ಏನೇ ಅಂದ್ರೂ ಕೂಡ ಆ ಯುವತಿ ಮನೆಯಿಂದ ಹೊರಕ್ಕೆ ಹೋಗ್ಲಿಲ್ಲ, ಹೀಗಾಗಿ ವೈಷ್ಣವಿ ಅವರು ಆ ಯುವತಿಯನ್ನ ರೂಮ್ ಒಳಗೆ ಕರ್ಕೊಂಡೋಗಿ ಇವಾಗ ಇಲ್ಲಿಂದ ಆಚೆ ಹೋಗ್ತೀಯಾ ಇಲ್ವಾ ಅಂತ ಜೋರಾಗಿ ಗತ್ತಿದ್ರು. ಇದರಿಂದಾಗಿ ಸಿಟ್ಟಾಗಿ ಹೋದಂತ ಆ ಯುವತಿ ಮನೆಯಿಂದ ಹೊರಟೋದ್ಲು ಅಂತ ಹೇಳ್ತಾಳೆ. ಇದಾದ ಒಂದ್ ಸ್ವಲ್ಪ ಸಮಯದ ನಂತರ ಬಾಜಿರಾವ್ ಇಂದು ಹತ್ರಕ್ಕೆ ಬಂದು, ನೋಡಿಂದು ನಾನು ನಿನ್ಗೆ ಇಟ್ ಸಾರಿ ಹೇಳ್ಬೇಕು, ಅರ್ಜೆಂಟ್ ಆಗಿ ಮನೆಯನ್ನ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡು, ನಾನು ಹೇಳ್ತಿರೋದು ನಿನ್ನೊಳ್ಳೆದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆನಂತರ ಇಂದು ತನ್ನ ರೂಮ್ಗೆ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಆರ್ಯ ಅಲ್ಲಿ ಕೂತ್ಕೊಂಡಿರ್ತಾನೆ. ಅದಕ್ಕೆ ಇಂದು, ನೀನ್ ನನ್ನ ರೂಮ್ ಅಲ್ಲಿ ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಅದಕ್ಕೆ ಆರ್ಯ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಅದಕ್ಕೆ ನೀವ್ ಈ ರೂಮ್ ಅಲ್ಲಿ ಮಲ್ಕೊಳ್ತಿರೋ ಇಲ್ಲೋ ಏನೋ ಅಂತ.
ಯಾಕಂದ್ರೆ ನಮ್ಮಣ್ಣ ಸತ್ತೋಗಿದ್ದಾನಲ್ವಾ, ಹಾಗಾಗಿ ನೀವು ಬೇಕಾದ್ರೆ ನನ್ನ ರೂಮಲ್ಲಿ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತಾನೆ. ಅದಕ್ಕೆ ಇಂದು, ಅದೆಲ್ಲ ಸರಿ, ನೀನು ಪೊಲೀಸ್ನವರನ್ನ ಮನೆಗೆ ಯಾಕೆ ಕರೆಸ್ದೆ, ಅಸಲು ನಿನಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನುವಂತಹ ಉದ್ದೇಶ ಇರಲಿಲ್ವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ ಹೇಳ್ತಾನೆ, ಅತ್ತಿಗೆ ಅದೆಲ್ಲ ನಿಮ್ಗೆ ಅನವಶ್ಯಕ ವಿಷಯ, ನಾನೇನ್ ಮಾಡ್ಬೇಕಂತಿದ್ದೀನೋ ಅದು ನಿಮ್ಗೆ ಅರ್ಥವಾಗೋದಿಲ್ಲ, ಅಂಡ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡಬೇಡಿ ಅಂತಾನೆ. ಅದಕ್ಕೆ ಇಂದು, ಸರಿ ನೀನೇನ್ ಮಾಡ್ತಿದ್ಯೋ ನನಗೆ ಅರ್ಥವಾಗೋದಿಲ್ಲ, ಆದ್ರೆ ಒಂದು ವಿಷಯ ಹೇಳು, ನನ್ನ ರಿಸೆಪ್ಷನ್ ದಿನದ ರಾತ್ರಿ ಅಂದ್ರೆ ಆ ವೈಷ್ಣವಿ ಸತ್ತು ಹೋದಂತ ದಿನದ ರಾತ್ರಿ ನೀನ್ ಎಲ್ಲಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ನಾನು ಗೆಲ್ತೊಂದು ಸ್ವಲ್ಪ ಚೆನ್ನಾಗಿರ್ದೇ ಇದ್ದಿದ್ರಿಂದ ನಾನು ವಾಪಸ್ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಇಂದು, ಸರಿ ಆರ್ಯ ನೀನು ಮನೆಯಲ್ಲೇ ಇದ್ದೆ ಅನ್ಕೊಳ್ಳೋಣ, ಆದ್ರೆ ನನಗೊಂದು ಹೆಲ್ಪ್ ಮಾಡು, ನನ್ನ ಮದುವೆ ರಿಸೆಪ್ಷನ್ ದಿನ ಫೋಟೋ ವಿಡಿಯೋಸ್ ಎಲ್ಲವನ್ನೂ ಕೂಡ ತೆಗೆದಿರ್ತಾರಲ್ವಾ, ಆ ಫುಟೇಜ್ ನನಗೆ ಬೇಕು, ಯಾಕಂದ್ರೆ ಅವಾಗ ಎಲ್ಲವೂ ಕೂಡ ಗೊತ್ತಾಗುತ್ತಲ್ವಾ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಅಂತಾಳೆ. ಅದಕ್ಕೆ ಆರ್ಯ, ನೋಡಿ ಅದಕ್ಕೆ ನೀವು ಸತ್ವವಾಗಿರುವಂತ ನಮ್ಮ ಅಣ್ಣನ ಬಗ್ಗೆ ಆಲೋಚನೆ ಮಾಡಿ, ಇನ್ನು ಸತ್ವವಾಗಿರುವಂತ ವೈಷ್ಣವ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆನಂತರ ಇಶು ಇಂದು ಹತ್ರಕ್ಕೆ ಬಂದು ಆನಂದ್ ಬಗ್ಗೆ ಮಾತಾಡ್ತಾ, ಮಾವ ಸಿಗರೇಟ್ ಅನ್ನ ಸೇತ್ತ ನನ್ನ ತಂದೆಯ ಬಗ್ಗೆ ಹೇಳಿದ್ರು, ನಿನ್ನ ಫಾದರ್ ಒಬ್ಬ ಡೆವಿಲ್ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳಿದಂತ ಇಂದು ಆಲೋಚನೆ ಮಾಡ್ತಾ ಮಲ್ಕೊಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ಸ್ಪೆಕ್ಟರ್ ಅವರ ಮನೆಗೆ ಬಂದು, ಇಂದು ಹೇಳಿದ್ದು ನಿಜಾನೇ, ಆನಂದ್ ಸೇದಿದಂತ ಸಿಗರೇಟಿನಲ್ಲಿ ದತ್ತೂರಿ ವಿಷವಿದೆ, ಅಂಡ್ ಇದರಿಂದಾಗಿನೇ ಆನಂದ್ಗೆ ಸಿಗರೇಟ್ ಅನ್ನ ಸೇದಿದ ನಂತರ ಯಾರ್ಯಾರು ಕಾಣಿಸ್ತಾ ಇದ್ರು, ಹಾಗಾಗಿನೇ ಆತ ಇಲ್ಲದವರನ್ನ ಇರುವಂತೆ ಊಹಿಸ್ಕೊಳ್ತಾ ಇದ್ದ, ಮತ್ತು ಆ ಡೋಸ್ ಹೆಚ್ಚಾಗಿ ಹೋಗಿದ್ದರಿಂದನೆ ಆತ ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಭ್ರಮರಾಂಬ ತುಂಬಾ ಅಳ್ತಾ, ನನ್ನ ಮಗನನ್ನ ಕೊಂದವರ್ಯಾರು ಅಂತ ಗೋಳಾಡತೊಡಗ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಸರಿ ನೀವೇನು ಹೇಳೋದಕ್ಕೆ ಹೋಗ್ಬೇಡಿ, ಆದ್ರೆ ನನಗೆ ಅರ್ಥವಾಗದ ವಿಷಯ ಏನು ಅಂದ್ರೆ ನಿಮ್ಮ ಮಗನಿಗೆ ಪಾಯ್ಸನ್ ಇರುವಂತ ಸಿಗರೇಟ್ ಗಳನ್ನ ಯಾರು ಕೊಡ್ತಾ ಇದ್ದಾರೆ ಮತ್ತು ಇಷ್ಟು ಕಾಲದಿಂದ ಕೊಡ್ತಾ ಇದ್ದಾರೆ ಅನ್ನೋದು. ಹಾಗೇನೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಸಿಗರೇಟ್ ಸೇರ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಆರ್ಯ ಮುಂದಕ್ಕೆ ಬಂದು, ಸರ್ ನಾನು ನಮ್ಮಣ್ಣ ಬಾಜಿರಾವ್ ಹಾಗೇನೆ ರೀಸೆಂಟ್ ಆಗಿ ನಮ್ಮ ಅತ್ತಿಗೆ ಕೂಡ ಒಂದು ಸಿಗರೇಟ್ ಪ್ಯಾಕ್ ಅನ್ನ ಕೊಂಡ್ಕೊಂಡಿದ್ರು ಅಂತ ಹೇಳ್ತಾನೆ. ಇನ್ನು ಇದನ್ನ ಕೇಳಿದಂತ ಭ್ರಮರಾಂಬ ಸಿಟ್ಟಾಗಿ, ಖಂಡಿತವಾಗ್ಲೂ ನನ್ನ ಮಗನನ್ನ ಇವಳೇ ಕೊಂದಿರ್ತಾಳೆ, ಬೇಕಂತಲೇ ಇವಳು ಆ ಸಿಗರೇಟ್ಗೆ ವಿಷವನ್ನ ಹಾಕಿ ನನ್ನ ಮಗನನ್ನ ಕೊಂದ್ಬಿಟ್ಟಿದ್ದಾಳೆ ಅಂತ ಅಳತೊಡಗ್ತಾರೆ. ಇನ್ನು ಅದನ್ನ ನೋಡ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಸ್ನೇಹ ಹತ್ರ ಮಾತಾಡ್ತಾ, ನೋಡಮ್ಮ ನೀವು ನಿಮ್ಮ ಅಮ್ಮನನ್ನ ರೂಮ್ಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಸಂತೈಸಿ ಅಂತ ಹೇಳ್ತಾನೆ. ಆನಂತರ ಇನ್ಸ್ಪೆಕ್ಟರ್ ತನ್ನ ಕಾನ್ಸ್ಟೇಬಲ್ಸ್ಗೆ ಹೇಳಿ, ಈ ಮನೆಯೆಲ್ಲವನ್ನು ಕೂಡ ಜಾಗೃತಿಯಾಗಿ ಹುಡುಕಿ, ಈ ಮನೆಯಲ್ಲಿ ಸಿಗರೇಟ್ ಪ್ಯಾಕ್ಗಳು ಅಥವಾ ಏನಾದರೂ ಸಸ್ಪಿಷಿಯಸ್ ಆದಂತಹ ವಸ್ತುಗಳು ಕಾಣಿಸಿದ್ರೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಅವರನ್ನು ಕಳಿಸ್ತಾನೆ. ಆಗ ಆರ್ಯ ತನ್ನ ಹತ್ರ ಇದ್ದಂತ ಸಿಗರೇಟ್ ಪ್ಯಾಕ್ ಅನ್ನ ಇನ್ಸ್ಪೆಕ್ಟರ್ ಮುಂದೆ ಇಟ್ಟು, ನಂತರ ಹಿಂದೂ ಕಡೆ ತಿರುಗಿ, ಅತ್ತಿಗೆ ನಿಮ್ಮ ಹತ್ರ ಕೂಡ ಒಂದು ಸಿಗರೇಟ್ ಪ್ಯಾಕ್ ಇತ್ತಲ್ವಾ, ಅದನ್ನ ತಂದಿಡಿ ಅಂತಾನೆ. ಅದಕ್ಕೆ ಇಂದು, ಸರಿ ಈಗ ತಂದು ಕೊಡ್ತೀನಿ ಅಂತ ಹೇಳಿ ತನ್ನ ರೂಮ್ಗೆ ಹೋಗ್ತಾಳೆ. ಇನ್ನು ಆಕೆಯ ಜೊತೆಯಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಕೂಡ ಒಳಕ್ಕೆ ಹೋಗ್ತಾರೆ ಮತ್ತು ಆಕೆ ತೆಗೆದುಕೊಟ್ಟಂತ ಸಿಗರೇಟ್ ಪ್ಯಾಕ್ ಅನ್ನ ಓಪನ್ ಮಾಡಿ ನೋಡ್ತಾರೆ. ಆಗ ಇಂದು, ನಾನು ಈ ಸಿಗರೇಟ್ ಪ್ಯಾಕ್ ಇಂದ ಒಂದು ಸಿಗರೇಟ್ ಅನ್ನ ತೆಗೆದು ಸ್ಮೆಲ್ ಮಾಡಿ ನೋಡಿದ್ದೆ ಮತ್ತು ನಂತರ ಅದರಲ್ಲೇ ಇಟ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಲೇಡಿ ಕಾನ್ಸ್ಟೇಬಲ್, ಆದ್ರೆ ಇದರಲ್ಲಿ ಒಂದು ಸಿಗರೇಟ್ ಮಿಸ್ ಆಗಿದೆಯಲ್ವಾ ಅಂತಾಳೆ. ಇದರಿಂದಾಗಿ ಟೆನ್ಷನ್ ಆದಂತ ಇಂದು ಅದರೊಳಗಿದ್ದಂತ ಸಿಗರೇಟ್ ಅನ್ನ ತೆಗೆದುಕೊಂಡು ಸ್ಮೆಲ್ ಮಾಡ್ತಾಳೆ. ಅದು ಕೂಡ ಆನಂದ್ ಈ ಮುಂಚೆ ಸೇರ್ತಾ ಇದ್ದಂತ ಸಿಗರೇಟ್ ನ ಸ್ಮೆಲ್ಲೇ ಇರುತ್ತೆ. ತಕ್ಷಣ ಅವಳು ಇನ್ಸ್ಪೆಕ್ಟರ್ ಹತ್ರಕ್ಕೆ ಹೋಗಿ, ಸರ್ ಸಿಗರೇಟ್ ಪ್ಯಾಕ್ ಅನ್ನ ಯಾರೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದಾ, ಹಾಗಾದ್ರೆ ಆ ಪ್ಯಾಕ್ ಅನ್ನ ಚೆಕ್ ಮಾಡಿ ಅಂತ ಹೇಳಿ ಆತನ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಆನಂತರ ಇಂದು ಹತ್ರ ಮಾತಾಡ್ತಾ, ನಿಮ್ಗೆ ಈ ಮನೆಯಲ್ಲಿ ಇರುವಂತ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳಿದಾಗ, ಆಗ ಇಂದುಗೆ ಒಂದು ವಿಷಯ ಫ್ಲಾಶ್ ಆಗಿ ಅವಳು ಆರ್ಯನನ್ನ ನೋಡ್ತಾಳೆ. ಆರ್ಯ ನೀನೆಲ್ವಾ ನನ್ನ ನಾನು ರೂಮಲ್ಲಿ ಇದ್ದಿದ್ದು ಅಂತ ಕೇಳ್ತಾಳೆ. ಆಗ ಬಾಜಿರಾವ್ ಮಾತಾಡ್ತಾ, ನಿನ್ನೆ ನಿನ್ನ ರೂಮ್ಗೆ ತುಂಬಾ ಜನ ಬಂದೋದ್ರು, ಇನ್ನು ಲೋಕಿ ಕೂಡ ಒಂದೆರಡು ಸಾರಿ ಬಂದೋದ್ಲು, ಹಾಗಾಗಿ ಯಾಕೆನೆ ಯಾಕೆ ತೆಗೆದಿರಬಾರ್ದು ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಇಶು ಪೊಲೀಸ್ ಆಫೀಸರ್ ಹತ್ರಕ್ಕೆ ಬಂದು, ನಮ್ಮಮ್ಮ ನಿಮ್ಮನ್ನ ಕರೀತಾ ಇದ್ದಾಳೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಅನ್ನ ಪದ್ಮ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ. ಮತ್ತೊಂದ್ ಕಡೆ ಭ್ರಮರಾಂಬ ತನ್ನ ಸೊಸೆ ಹಿಂದುವನ್ನ ಚೆನ್ನಾಗಿ ಬೈತಾ, ಅವಳು ಯಾವಾಗ ಸಾಯ್ತಾಳೆ ಏನೋ, ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅಂತಾಳೆ. ಅದಕ್ಕೆ ಸ್ನೇಹ, ಅಮ್ಮ ಈಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ, ಅತ್ತಿಗೆ ಈ ತರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಸಲು ಆಕೆಗೆ ಅಣ್ಣನನ್ನು ಕೊಲ್ಲುವಂತ ಅವಶ್ಯಕತೆ ಏನೂ ಇಲ್ಲ. ಒಂದ್ ವೇಳೆ ಆಕೆನೆ ಕೊಂದಿದ್ದಾಳೆ ಅನ್ನೋದಾದ್ರೆ ಅವಳೇ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಂತ ಯಾಕೆ ಹೇಳ್ತಾಳೆ, ಸೊ ಹಾಗಾಗಿ ಆಕೆ ಆ ತರ ಮಾಡಿರೋದಿಲ್ಲ ಅಂತ ಸ್ನೇಹ ಹೇಳ್ತಾ ಇರ್ತಾಳೆ. ಅದಕ್ಕೆ ಭ್ರಮರಾಂಬ, ಹೌದಾ, ಹಾಗಾದ್ರೆ ನಮ್ಮ ಅಕ್ಕನೇ ಆನಂದನ್ನ ಕೊಂದಿರ್ತಾಳೆ, ಯಾಕಂದ್ರೆ ಅವರನ್ನ ಮೊನ್ನೆ ತಾನೇ ಈ ಮನೆ ಬಿಟ್ಟು ಎಲ್ಲಾದ್ರೂ ಹೊರಟೋಗಿ ಅಂತ ಹೇಳಿದ್ದೆ, ಸೊ ಹಾಗಾಗಿ ಇವರು ಮನೆಯಲ್ಲಿ ಇರ್ಲೇಬೇಕು ಅಂತ ನನ್ನ ಮಗನನ್ನ ಕೊಂದಿರ್ಬೋದು ಅಂತಾಳೆ. ಅದು ಅಲ್ಲದೆ ನಿನ್ನೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು ಬೇಡ, ನಾನೇ ನೋಡ್ಕೊಳ್ತೀನಿ ಅಂತ ಇದ್ಲು, ಹಾಗಾಗಿ ಇವರೇ ಏನೋ ಮಾಡಿರ್ಬೇಕು ಅಂತ ಹೇಳ್ತಾ ಎಲ್ಲರನ್ನ ಅನುಮಾನಿಸ್ತಾ ನಾನು ಯಾರನ್ನು ಕೂಡ ನಂಬೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಸೊ ಹೀಗಾಗಿ ಸ್ನೇಹ ಇನ್ಸ್ಪೆಕ್ಟರ್ ಹತ್ರಕ್ಕೆ ಹೋಗ್ತಾ ಇರ್ತಾಳೆ. ಇನ್ನು ಈ ಕಡೆ ಪದ್ಮ ಕೂಡ ಇನ್ಸ್ಪೆಕ್ಟರ್ಗೆ ಏನು ಹೇಳ್ಬೇಕಂತ ಟ್ರೈ ಮಾಡ್ತಾಳೆ, ಆದ್ರೆ ತಕ್ಷಣ ಆಕೆ ಮನಸ್ಸನ್ನ ಬದಲಾಯಿಸಿ
ನನ್ನ ಮೈಂಡ್ ಯಾಕೋ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನನ್ನಿಂದ ಏನು ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಸ್ನೇಹ ಬರ್ತಾ ಇರೋದನ್ನ ನೋಡಿ ಸೈಲೆಂಟ್ ಆಗಿ ಕಿಟಕಿಯ ಡೋರ್ ಅನ್ನು ಕ್ಲೋಸ್ ಮಾಡ್ತಾಳೆ. ಇನ್ನು ಸ್ನೇಹ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ, ಸರ್ ಹೇಗಾದ್ರೂ ಮಾಡಿ ನಮ್ಮ ಅತ್ತಿಗೆ ನೀವು ಮನೆಯಿಂದ ಹೊರಕ್ಕೆ ಕಳಿಸ್ಬಿಡಿ, ಯಾಕಂದ್ರೆ ನಮ್ಮಅಮ್ಮ ಆಕೆ ಮೇಲೆ ತುಂಬಾ ಸಿಟ್ಟಾಗಿದ್ದಾಳೆ, ಹಾಗಾಗಿ ಅತ್ತಿಗೆಯನ್ನ ಅವರ ಮನೆಗೆ ಕಳಿಸ್ಬಿಡೋದು ಒಳ್ಳೇದು ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಸರಿ ನೀವ್ ಹೇಳೋದೇನೆ ಕರೆಕ್ಟ್ ಆಗಿದೆ, ಆದ್ರೆ ಕೇಸ್ ಕ್ಲೋಸ್ ಆಗೋವರೆಗೂ ಆಕೆಯನ್ನ ಮನೆಯಿಂದ ಹೊರಗೆ ಕಳಿಸೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದ್ ಕಡೆ ಆರ್ಯ ಹತ್ರಕ್ಕೆ ಫೋಟೋಗ್ರಾಫರ್ ಬಂದು ಇಂದು ವೆಡ್ಡಿಂಗ್ ವಿಡಿಯೋಸ್, ರಿಸೆಪ್ಷನ್ ವಿಡಿಯೋಸ್ ಮತ್ತು ಅದರ ಫೋಟೋಗಳನ್ನ ಕೊಡ್ತಾನೆ. ಆಗ ಆರ್ಯ ಅವನಿಗೆ ಹೇಳ್ತಾನೆ, ನೋಡಿದ್ರು ನನಗೊಂದು ಫೇವರ್ ಮಾಡು, ನಿನ್ನ ಹತ್ರ ಇರುವಂತ ವಿಡಿಯೋಸ್ ಫೋಟೋಸ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡ್ಬಿಡು. ಹಾಗೇನೆ ಯಾರಾದ್ರೂ ಬಂದು ಫೋಟೋಸ್ ವಿಡಿಯೋಸ್ ಅನ್ನ ಕೇಳಿದ್ರೆ ಖಂಡಿತವಾಗ್ಲೂ ಕೊಡೋದಕ್ಕೆ ಹೋಗ್ಬೇಡ, ಹಾಗೇನೆ ಬ್ಯಾಕಪ್ ಅಲ್ಲಿ ಇರುವಂತ ಫೋಟೋಸ್ ವಿಡಿಯೋಸ್ ಗಳನ್ನು ಕೂಡ ಡಿಲೀಟ್ ಮಾಡ್ಬಿಡು ಅಂತ ಹೇಳ್ತಾನೆ. ಈ ಆರ್ಯ ಯಾಕೆ ಹೇಳ್ತಿದ್ದಾನೋ ಏನು ಅನ್ನೋದು ಆ ಫೋಟೋಗ್ರಾಫರ್ ಗೆ ಅರ್ಥವಾಗೋದಿಲ್ಲ. ಈ ಕಡೆ ಇಂದು ಒಬ್ಬ ವಯಸ್ಸಾದಂತ ವ್ಯಕ್ತಿ ಹತ್ರಕ್ಕೆ ಬಂದು ಏನ್ಮಾವ ಕರೆದ್ರ ಅಂತ ಕೇಳ್ತಾಳೆ. ಅದಕ್ಕೆ ಆತ, ಹೌದು ಇಂದು ನಾನು ನಿನಗೊಂದು ವಿಷಯವನ್ನ ಹೇಳೋದಕ್ಕಂತ ಕರ್ತೆ, ನೀನು ಅನ್ನನ್ನ ಬಿಸ್ನೆಸ್ ಅನ್ನ ನೋಡ್ಕೊಳ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಇಂದು, ಯಾಕೆ ಮಾವ ನಾನು ನೋಡ್ಕೊಳ್ತಾ ಹೋದ್ರೆ ಏನಾಗುತ್ತೆ ಅಂತ ಕೇಳಿದಾಗ, ನೋಡಿಂದು ಆನಂದ್ ಬಿಸ್ನೆಸ್ ಅನ್ನ ಹೇಗಾದ್ರೂ ಮಾಡಿ ಕಬ್ಜಾ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ಈ ಬಾಜೀರಾವ್ ಹೊಂಚಾಗ್ತಾನೆ ಇದ್ದಾನೆ. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಅಂತ ನೀನ್ ಬಿಸ್ನೆಸ್ ಅನ್ನ ನೋಡ್ಕೊಳ್ಳೋದಕ್ಕೇನು ಹೋಗ್ಬೇಡ, ಯಾಕಂದ್ರೆ ನಿನ್ಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ನೇ ಮಾಡು. ಹಾಗೇನೆ ನಿನ್ಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳ್ಬೇಕು, ಒಂದ್ ವೇಳೆ ನೀನು ಬಿಸ್ನೆಸ್ ಅನ್ನ ರನ್ ಮಾಡಿದ್ರೆ ನಿನ್ಗೆಲ್ಲ ವಿಷಯಗಳು ಗೊತ್ತಿರ್ಬೇಕಲ್ವಾ ಅಂತ ಹೇಳ್ತಾ, ಆನಂದ್ ಆಫೀಸ್ ಅಲ್ಲಿ ಒಬ್ಬ ಯುವತಿ ಸೆಕ್ರೆಟರಿ ಆಗಿದ್ಲು, ಇನ್ನು ಆಕೆ ಒಂದ್ಸಾರಿ ಮನೆಗೆ ಬಂದಿದ್ಲು ಕೂಡ ಅಂತ ಹೇಳ್ತಾರೆ. ಅದಕ್ಕೆ ಇಂದು, ಹೌದಾ ಮಾವ, ಹಾಗಾದ್ರೆ ಆಕೆ ಹೇಗಿರ್ತಾಳೆ ಅಂತ ಕೇಳಿದಾಗ, ಅದಕ್ಕೆ ಆತ, ಆಕೆ ಒಂದು ಸೀರೆಯನ್ನ ಕಟ್ಕೊಂಡು ಹಣೆಯಲ್ಲಿ ಒಂದಷ್ಟು ಅಗಲವಾಗಿ ಬುಟ್ಟನ್ನು ಇಟ್ಕೊಂಡಿರ್ತಾಳೆ ಅಂತ ಹೇಳ್ತಾನೆ. ಆಗ ಇಂದುಗೆ ಆ ರೋಡ್ ಅಲ್ಲಿ ಕಾಣಿಸ್ಕೊಂಡಿದ್ದಂತ ಯುವತಿ ಕಾಣಿಸ್ತಾಳೆ, ಅಂಡ್ ಅವಳೆ ಅಂತ ಫಿಕ್ಸ್ ಆಗ್ತಾಳೆ ಕೂಡ. ಇನ್ನು ಇಂದು ಆಲೋಚನೆ ಮಾಡ್ತಾ ಹೊರಕ್ಕೆ ಬರ್ತಾ ಇರಬೇಕಾದ್ರೆ ಇಂದು ಹೇಳಿದಂತ ಮಾತಿನಂತೆ ಆರ್ಯ ತನ್ನ ಕೈಯಾರೆ ಬರೆದಿದ್ದಂತಹ ಈ ಮನೆಗೆ ತರಬೇಕಾಗಿರುವಂತಹ ದಿನಸಿ ವಸ್ತುಗಳ ಲಿಸ್ಟ್ ಅನ್ನ ಲೋಕಿ ಕದ್ಕೊಂಡು ಬಂದಿರ್ತಾಳೆ ಮತ್ತು ಅದನ್ನ ಇಂದಿಗೆ ತೋರಿಸ್ತಾಳೆ. ಆದ್ರೆ ಲೋಕಿ ಒಂದು ಲಿಸ್ಟ್ ಅನ್ನ ಕದಿತಾ ಇರೋದನ್ನ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಅವಳಿಗೆ ಗೊತ್ತಾಗದಂತೆ ನೋಡಿರ್ತಾನೆ ಮತ್ತು ಆರ್ಯಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿರ್ತಾನೆ. ಇನ್ನು ಈ ಕಡೆ ಇಂದು ಆ ಲಿಸ್ಟ್ ಅಲ್ಲಿ ಇರುವಂತ ಹ್ಯಾಂಡ್ ರೈಟಿಂಗ್ ಅನ್ನ ನೋಡಿ, ಇದು ಆ ವೆಡ್ಡಿಂಗ್ ಕಾರ್ಡ್ ನಲ್ಲಿ ಇದ್ದಂತ ಹ್ಯಾಂಡ್ ರೈಟಿಂಗ್ ತರ ಇಲ್ವಲ್ಲ ಅಂತಾಳೆ. ಮೇಡಮ್, ಆರ್ಯ ಸರ್ ಬರ್ದಿಟ್ಟಿದ್ದಂತ ಲಿಸ್ಟ್ ಅನ್ನೇ ತಂದಿದ್ದೀನಿ ಅಂತಾಳೆ. ಅದಕ್ಕೆ ಇಂದು, ಹಾಗಾದ್ರೆ ಈ ದಿನಸಿ ಲಿಸ್ಟ್ ಅನ್ನ ಆರ್ಯ ಯಾಕೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ಅನ್ಕೊಳ್ತಾ, ಸರಿ ನಿನ್ಗೇನಾದ್ರೂ ಆ ಯುವತಿ ಕಾಣಿಸಿದ್ರೆ ನನ್ಗೆ ಹೇಳು ಅಂತ ಹೋಗ್ತಾಳೆ. ಇನ್ನು ಈ ಕಡೆ ಲೋಕಿ ಹೋಗ್ತಾ ಇರ್ಬೇಕಾದ್ರೆ ಒಳಕ್ಕೆ ಬಂದಂತ ಆರ್ಯ, ನೀನು ಕದ್ದಿರುವಂತ ಆ ಚೀಟಿಯನ್ನ ನಾನು ಕೊಟ್ಬಿಡು ಅಂತ ಕೇಳ್ತಾನೆ. ಆಗ ಲೋಕಿ ಭಯಪಡ್ತಾ ಆ ಚೀಟಿಯನ್ನು ಕೊಡ್ತಾಳೆ. ಇನ್ನು ಆ ಚೀಟಿಯನ್ನ ತೆಗೆದುಕೊಂಡು ಆರ್ಯ ಇಂದುವನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾನೆ. ಇನ್ನು ಈ ಕಡೆ ಇಂದು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ, ಸರ್ ನಾನೊಬ್ಬ ಯುವತಿ ಬಗ್ಗೆ ಹೇಳಿದ್ನಲ್ವಾ, ಆಕೆ ಆನಂದ್ ಆಫೀಸ್ ಅಲ್ಲಿ ಸೆಕ್ರೆಟರಿ, ಅಷ್ಟೇ ಅಲ್ಲ ಆಕೆ ಮನೆಗೆ ಬಂದಿದ್ದು ಆನಂದ್ ಅನ್ನ ಮೀಟ್ ಮಾಡೋದಕ್ಕಲ್ಲ, ಬದಲಿಗೆ ವೈಷ್ಣವಿಯನ್ನ ಮೀಟ್ ಮಾಡೋದಕ್ಕೆ. ಹಾಗೇನೆ ನನ್ನ ರಿಸೆಪ್ಷನ್ ಟೈಮ್ ಅಲ್ಲಿ ಆನಂದ್ ಗೆ ಚಿಟ್ಟಿಯನ್ನ ಕೊಟ್ಟಿದ್ದು ಇದೇ ಯುವತಿ ಆಗಿರ್ಬೋದು, ಹಾಗಾಗಿ ನೀವು ಹೋಗಿ ಒಂದ್ಸಾರಿ ಆನಂದ್ ಆಫೀಸ್ ಅಲ್ಲಿ ವಿಚಾರಿಸಿ, ಆಗ ನಿಮ್ಗೆ ಆಕೆ ಅಡ್ರೆಸ್ ಸಿಗ್ಬೋದು ಅಥವಾ ಆಕೆ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗ್ಬೋದು ಅಂತಾಳೆ. ಆದ್ರೆ ಅಷ್ಟರಲ್ಲಿ ಆರ್ಯ ಆ ಕಡೆನೆ ಬರ್ತಾ ಇದ್ದಿದ್ದರಿಂದ ಕಾಲ್ ಕಟ್ ಮಾಡ್ತಾಳೆ. ಇನ್ನು ಆರ್ಯ ಮಾತಾಡ್ತಾ, ಅತ್ಗೆ ನೀವು ಮತ್ತೆ ನನ್ನ ವಸ್ತುಗಳ ಮೇಲೆ ಕಣ್ಣಾಕಿದ್ದೀರಿ, ಅದು ಕೂಡ ಲೋಕಿಯನ್ನ ಅಡ್ಡ ಇಟ್ಕೊಂಡು ಇದೆಲ್ಲವನ್ನೂ ಮಾಡ್ತಾ ಇದ್ದೀರಿ, ನಾನು ನಿಮ್ ಮೊದ್ಲೇ ಹೇಳಿದ್ನಲ್ವಾ ನನ್ನ ವಸ್ತುಗಳನ್ನ ಮುಟ್ಬೇಡಿ ಅಂತ, ಆದ್ರೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಅದಕ್ಕೆ ಇಂದು, ಆರ್ಯ ನೀನ್ ನನ್ನ ಮಿಸ್ಲೀಡ್ ಮಾಡ್ತಾ ಇದೀಯ ಅನ್ನುವಂತ ಡೌಟ್ ಬಂದು ಹೀಗೆಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಆರ್ಯ, ಅಸಲ್ ನಿನ್ನ ಹ್ಯಾಂಡ್ ರೈಟಿಂಗ್ ಅನ್ನು ಕೂಡ ಬಚ್ಚಿಟ್ಕೊಳ್ಳುವಂತಹ ಅವಶ್ಯಕತೆ ಏನಿದೆ, ಅಸಲ್ ನಿನ್ ಟಾರ್ಗೆಟ್ ಏನು, ನನ್ನನ್ನ ಕನ್ಫ್ಯೂಸ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ಯ ಅಥವಾ ಯಾರನ್ನಾದ್ರೂ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾ ಇದೀಯಾ ಅಥವಾ ಬೇಕಂತಲೇ ಈಗಿಲ್ಲ ಮಿಸ್ಲೀಡ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತ ಆರ್ಯ ಹೇಳ್ತಾನೆ, ಏನೇ ಆದ್ರೂ ಶಿಕ್ಷೆಯನ್ನ ನಾನೇ ವಿಧಿಸ್ತೀನಿ, ನಾನಲ್ದೆ ಹೋದ್ರೆ ಬೇರೆ ಯಾರು ವಿಧಿಸ್ತಾರೆ ಅಂತ ಹೇಳ್ತಾನೆ. ಅದನ್ನು ಕೇಳಿದಂತ ಇಂದು, ಶಿಕ್ಷೆನ ನೀನು ಯಾವ ಶಿಕ್ಷೆಗಳ ಬಗ್ಗೆ ಮಾತಾಡ್ತಾ ಇದೀಯಾ, ಹೋಗ್ಲಿ ಯಾರಿಗೆ ಯಾಕಾಗಿ ಶಿಕ್ಷೆಗಳನ್ನ ಕೊಡ್ಬೇಕಂತಿದ್ಯಾ ಅಂತ ಕೇಳಬೇಕಾದ್ರೆ ಅದಕ್ಕೆ ಆರ್ಯ ಏನು ಕೂಡ ಉತ್ತರಿಸದೆ ಅಲ್ಲಿಂದ ತನ್ನ ದೊಡ್ಡಪ್ಪನ ಹತ್ರಕ್ಕೆ ಹೋಗ್ತಾನೆ. ಆಗ ಅವರ ದೊಡ್ಡಪ್ಪ ಹೇಳ್ತಾರೆ, ಆನಂದ್ ಗೆ ಶಾಂತಿ ಪೂಜೆಗಳನ್ನ ಮಾಡಿದ ನಂತರ ನಿಮ್ಮಮ್ಮ ನಮ್ಮೆಲ್ಲರನ್ನು ಕೂಡ ಈ ಮನೆಯಿಂದ ಕಳಿಸ್ಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ, ಆತರ ಎಲ್ಲ ಏನು ಆಗೋದಿಲ್ಲ ದೊಡ್ಡಪ್ಪ, ನೀವು ಮನೆಯಲ್ಲೇ ಇರ್ತೀರಿ, ಇನ್ನು ಕೆಲವರು ಸತ್ತಿಲ್ವಲ್ಲ ಹಾಗಾಗಿ ನೀವು ಇಲ್ಲೇ ಇರ್ತೀರಿ ಅಂತ ಹೇಳ್ತಾನೆ. ಆನಂತರ ಆರ್ಯ ಲ್ಯಾಪ್ಟಾಪ್ ಅನ್ನ ತೆಗೆದುಕೊಂಡು ಹೊರಕ್ಕೆ ಬಂದು ಆ ರಿಸೆಪ್ಷನ್ ವಿಡಿಯೋಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಇಂದು ಅಲ್ಲಿಗೆ ಬರ್ತಾ ಇರೋದನ್ನ ಗಮನಿಸಿ ಲ್ಯಾಪ್ಟಾಪ್ ಅನ್ನ ಕ್ಲೋಸ್ ಮಾಡಿ ಆ ಹಾರ್ಡ್ ಡ್ರೈವ್ ಅನ್ನ ಬಚ್ಚಿಡ್ತಾನೆ. ಆಗ ಇಂದು ಮಾತಾಡ್ತಾ, ನೀನು ಯಾರಿಗೆ ಶಿಕ್ಷೆಯನ್ನು ವಿಧಿಸ್ಬೇಕಂತಿದ್ಯಾ ಅಂತ ಕೇಳಿದಾಗ, ಅದಕ್ಕೆ ಆರ್ಯ ನಿನಗೆ ವಿಧಿಸ್ಬೇಕು ಅನ್ಕೊಳ್ತಾ ಇದ್ದೀನಿ, ಆ ಟೈಮ್ ಬಂದಾಗ ಆ ಶಿಕ್ಷೆ ಜಾರಿಯಾಗುತ್ತೆ ಅಂತಾನೆ. ಹಾಗೇನೆ ಇನ್ನೊಂದು ಮಾತು, ನನ್ನ ಹಾರ್ಡ್ ಡ್ರೈವ್ ಅನ್ನ ಕದಿಬೇಕು ಅಂತ ನೋಡೋದಕ್ಕೆ ಹೋಗ್ಬೇಡ, ಹಾಗೇನೆ ಲೋಕಿಯನ್ನ ಚೂಪಿಟ್ಟು ಕದಿಸೋದಕ್ಕೆ ಟ್ರೈ ಮಾಡ್ಬೇಡ, ಒಂದ್ ವೇಳೆ ನೀನ್ ಹಾಗೆ ಮಾಡಿಸಿದ್ರೆ ಲೋಕಿಯನ್ನ ಪೊಲೀಸರಿಗೆ ಇಟ್ಕೊಡ್ತೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದು ಹತ್ರಕ್ಕೆ ಇಶ್ಯೂ ಬಂದು, ನಮ್ಮ ಡ್ಯಾಡ್ ಬ್ಯಾಡ್ ಆದ್ರೆ ನಾನು ಕೂಡ ಬ್ಯಾಡ್ ಆಗ್ತೀನಾ ಅಂತ ಕೇಳ್ತಾಳೆ.
ಅದಕ್ಕೆ ಇಂದು ಅದನ್ನೆಲ್ಲ ಯಾಕೆ ಅನ್ಕೊಳ್ತೀಯ ಇಶು, ನೀನು ನಿನ್ನ ಅಮ್ಮನಿಗೆ ಒಳ್ಳೆ ಮಗಳಾದ್ರೆ ಎಲ್ರಿಗೂ ಕೂಡ ಒಳ್ಳೆಯವಳೆ ಆಗಿರ್ತೀಯ ಅಂತಾಳೆ. ಅದಕ್ಕೆ ಇಶು, ಹೌದಾ, ಹಾಗಾದ್ರೆ ನಮ್ಮಮ್ಮ ಒಳ್ಳೆಯವಳು, ಹಾಗಾದ್ರೆ ಡ್ಯಾಡಿ ಡೆವಿಲ್ ಯಾಕೆ ಅಂತ ಕೇಳ್ತಾಳೆ. ಸೊ ಇದರಿಂದ ನೊಂದ್ಕೊಂಡಂತ ಇಂದು ಇಶುವನ್ನ ಅವರ ಅಮ್ಮನ ಹತ್ರಕ್ಕೆ ಕಳಿಸಿ ಆಲೋಚನೆ ಮಾಡ್ತಾ ಲೋಕಿ ಹತ್ರಕ್ಕೆ ಬರ್ತಾಳೆ. ನಿನಗೆ ಪದ್ಮಾ ಅವರ ಅತ್ತೆ ಮನೆ ಅಡ್ರೆಸ್ ಏನಾದರೂ ಗೊತ್ತಾ? ಒಂದು ವೇಳೆ ಗೊತ್ತಿದ್ರೆ ಅದನ್ನು ನಾನು ಕೊಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಲೋಕಿ, ಯಾಕೆ ಮೇಡಮ್, ನೀವೇನಾದರೂ ಅಲ್ಲಿ ಹೋಗ್ತೀರಾ ಅಂತ ಕೇಳಿದಾಗ ಅದಕ್ಕೆ ಇಂದು, ಹೌದು, ಗ್ಯಾರಂಟಿ ಹೋಗ್ಬೇಕು. ಆನಂದ್ ಸಾಯೋದಕ್ಕಿಂತಲೂ ಮುಂಚೆ ಇಶುಗೆ ನಿಮ್ಮಪ್ಪ ಡಿವಿಲ್ ಅಂತ ಯಾಕೆ ಹೇಳಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬಾಜಿರಾವ್ ಭ್ರಮರಾಂಬ ಹತ್ರಕ್ಕೆ ಬಂದು ಇಂದು ಹೊರಕ್ಕೆ ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಆದರೆ ಆಕೆ ಅವರ ಅಮ್ಮನವ್ರ ಮನೆಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ಆಕೆಯ ಕೈಯಲ್ಲಿ ಸೂಟ್ ಕೇಸು ಬ್ಯಾಗು ಏನೂ ಇಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳುತ್ತಲೇ ಆರ್ಯ ಫಾಸ್ಟ್ ಆಗಿ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಶು ಕಾಣಿಸಿದ್ದರಿಂದ ಇಶು, ನೀನೇನಾದ್ರೂ ಇಂದುವನ್ನು ನೋಡಿದೆಯಾ ಅಂತ ಕೇಳಿದಾಗ ಅದಕ್ಕೆ ಅವಳು, ಇಂದು ಡೆವಿಲನ್ನ ನೋಡೋದಕ್ಕೆ ಓದ್ಲು ಅಂತ ಹೇಳ್ತಾಳೆ. ಆಗ ಬಾಜಿರಾವ್, ಹೀಗೆ ಶಾಕ್ ಆಗ್ತಾ ಇರೋದೇನಾ ಅಥವಾ ಅರ್ಜೆಂಟ್ ಆಗಿ ಹೋಗಿ ಆಕೆ ಏನೇನಾದ್ರೂ ತಡಿತೀಯಾ ಅಂತ ಕೇಳ್ತಾನೆ. ಇನ್ನು ಆರ್ಯ ಇಂದುವನ್ನ ಹುಡುಕಿಕೊಂಡು ಹೊರಕ್ಕೆ ಹೋಗ್ತಾನೆ. ಇನ್ನು ಈ ಕಡೆ ಇಶು ಬಾಜಿರಾವ್ ಜೊತೆಯಲ್ಲಿ, ಇಂದು ಡೆವಿಲ್ನನ್ನ ನೋಡೋದಕ್ಕೆ ಯಾಕೆ ಹೋಗ್ಬಾರ್ದು, ನೀವ್ಯಾಕೆ ಎಲ್ಲರೂ ಇಂದುವನ್ನ ತಡಿತಾ ಇದ್ದೀರಿ ಅಂತ ಕೇಳಿದಾಗ ಅದಕ್ಕೆ ಬಾಜಿರಾವ್ ಹೇಳ್ತಾನೆ, ಯಾಕಂದ್ರೆ ನಿಜವಾದಂತ ಡೆವಿಲ್ ಈ ಮನೆಯೊಳಗೆ ಇದೆ, ನಿನ್ ಗೊತ್ತಿಲ್ವಾ ಅಂತ ನಗತೊಡಗ್ತಾನೆ. ಸೊ ಇಲ್ಲಿಗೆ 4, 5, 6 ಎಪಿಸೋಡ್ಗಳು ಕಂಪ್ಲೀಟ್ ಆಗ್ತವೆ. ಸೊ ಇನ್ನು ಉಳಿದಿರುವಂತ ಒಂದೇ ಒಂದು ಎಪಿಸೋಡ್ ಅನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.